ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕುಸುಬೆ ಹಾಲಿನ ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಕುಸುಬೆ ಇದು ನೋಡಿ, ಎಲ್ಲ ಅಂಗಡಿಗಳಲ್ಲಿ ಇದು ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಇದು ಇದರಿಂದ ಇದು ಹಾಲು ತೆಗೆದು ಪಾಯಸ ಮಾಡೋದು. ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಇದು ಬೆಲ್ಲ, ಒಂದು ಕಪ್ಪು ಬೆಲ್ಲ, ಇದು ಒಂದು ಕಪ್ಪು ಅಕ್ಕಿ, ಇದೊಂದು ಮುಕ್ಕಾಲು ಕಪ್ಪು ಕುಸುಬೆನ ಒಂದು ಗಂಟೆ ನೆನೆಸ್ಕೊಂಡಿದ್ದೀನಿ. ಇದು ಇದನ್ನೇ ಹಾಲು ತೆಗೆದು ಪಾಯಸ ಮಾಡ್ತಾ ಇರೋದು. ಈಗ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ರುಬ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು. ಇದು ನೋಡಿ ರೆಡಿಯಾಗಿದೆ. ಇದು ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ಪಾಯಸಕ್ಕೆ ಒಳ್ಳೆ ರುಚಿ ಕೊಡುತ್ತೆ. ಇದು ನೋಡಿ ಮೇಲಿನ ಚರಟ. ಇದು ಇದು ತೆಗೆದಿದ್ದೀನಿ, ಹಿಂಡಿ ತೆಗೆದು ಬಿಡ್ಬೇಕು ಇದನ್ನು. ಈಗ ಇದು ಹಾಲು, ಇದು ನೋಡಿ ಹಾಲು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಎಣ್ಣೆ ಅಂಶ ಎಲ್ಲ ಹಾಲಿನಲ್ಲಿ. ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಬೆಲ್ಲನ ಕರಗಿಸೋಣ. ಈಗ ಅನ್ನ ಸ್ವಲ್ಪ ಬಿಸಿ ಮಾಡಿದ್ದೀನಿ, ಅನ್ನ ಸ್ವಲ್ಪ ಮೆತ್ತಗೆನೇ ಇರಬೇಕು ಇದಕ್ಕೆ. ಈಗ ಬೆಲ್ಲ ಕರಗಿಸಿದೀವಲ್ಲ, ಅದನ್ನು ನೀರು ಹಾಕೋಣ ಇದಕ್ಕೆ. ಇದು ಒಂದು ಎರಡು ನಿಮಿಷ ಅನ್ನದಲ್ಲಿ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ ಚೆನ್ನಾಗಿ. ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿದ್ದು ನಾವು ಕುಸುಬೆ ಹಾಲು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಒಂದು ಎರಡು ನಿಮಿಷ ಕುದಿಬೇಕು. ಒಂದೆರಡು ಕುದಿ ಕೊತ ಕೊತ ಅಂತ ಕುದ್ದುಬಿಟ್ರೆ ಆಫ್ ಮಾಡಿಬಿಡ್ಬೇಕು. ಇದು ತಣ್ಣಗಾದ ಮೇಲೆ ಇನ್ನೊಂದು ಚೂರು ಗಟ್ಟಿಯಾಗುತ್ತೆ. ಇದು ಹಾಲಿನ ಅಕ್ಕಿ ಪಾಯಸ ರೆಡಿಯಾಗಿದೆ. ಇದನ್ನು ಕಾಯಿ ಹಾಲು ಬಾಳೆಹಣ್ಣಿನ ಜೊತೆಗೆ ತಿನ್ನಬಹುದು, ಇಲ್ಲವೇ ತುಪ್ಪದ ಜೊತೆ ತಿನ್ನಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.